ಬೀದಿನಾಗ ಸೂಜಿ ಕಳ್ಕೊಂಡು ಮನೆಯೊಳಗೆ ಬಂದು ಸೂಜಿ ಹುಡುಕಿದ್ರೆ ಸಿಕ್ಕಾಕಿಲ್ಲ ಬಾವಾ. ಅವಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಮಾನ ಅಮರವಾದಿ ಎಲ್ಲ ಬೀದಿ ಲರಾಜ್ ಆಗ್ತಾಗ್ಲೆ ಅನ್ಕೊಂಡೆ ಅವಳು ಸಾಮಾನ್ಯ ಜಾತಿ ಜಾತಕ ಅಲ್ಲ, ಬೇರೆ ಯಾವ್ದೋ ಜಾತಿ ಜಾತಕ ಅಂತವ. ಬೆಂಕಿ ಎತ್ಕೊಂಡ್ರೆ ಮಳೆಯಿಂದ ಆರಿಸ್ಬೋದು, ಆದ್ರೆ ಮಳೆಯೇ ಬೆಂಕಿ ಆಗ್ಬಿಟ್ರೆ ಯಾವುದ್ರಿಂದ ಆರಿಸೋದು ಬಾವಾ? ಅವಳು ಇಷ್ಟದಂಗೆ ನಾನು ನಡಿಯಕ್ ಬಿಡಕ್ಕಿಲ್ಲ, ನಿಮ್ ಇಷ್ಟದಂಗೆ ನಾನು ನಡ್ಸೋದು. ಅವಳಗ್ 18 ತುಂಬಿ ಮಾರ್ನೆಗೆ ಅವಳಗ್ ಮದ್ವೆ, ಅಲ್ಲಿವರೆಗೂ ಅವಳನ್ನ ಕಾವಲು ಕಾಯೋದು ಯಾರು ಅಂತ ಅನ್ಕೊಂಡಿದ್ಯಾ? ಅದಕ್ಕೂ ಒಂದು ಉಪಾಯ ಮಾಡಿ ಇವನೇ ಕೇಳು. ನಾಳೆ ಬೆಳಿಗ್ಗೆಯೇ ಇಂದ್ರಿ ಚಿಕ್ಕಮ್ಮ ಇಂದ್ರಿನ್ ಕರ್ಕೊಂಡು ಉಲಿಗೆರೆ ಪುರುಕೊಯ್ತಾವಳೆ. ಈಗ ಅವಳಲ್ಲಿಗೆ ಹೋಗ್ಲೇಬೇಕು, ಆ ಪರಿಸ್ಥಿತಿ ತಂದಿಟ್ಬಿಟ್ಟವಳೆ ಅವಳ ಚಿಕ್ಕಮ್ಮ. ಓ ತಾಟ್ಕಿತ್ತಿ, ಇಂದ್ರಿ ನೆರಳು ಈಚೆ ಬರಕ್ಕೂ ಬಿಡಕ್ಕಿಲ್ಲ ಅಂತಾಳೆ. ಅಲ್ಲ, ಅವಳು ಹೋಗಕ್ಕಿಂತ ಮುಂಚೆ ನಿನ್ನ ಒಂದ್ ಕಿತ ನೋಡ್ಬೇಕು ಅಂತ ಹೇಳ್ತಿದ್ಲು. ಇವತ್ ರಾತ್ರಿ 11 ಗಂಟೆ ಮೇಲೆ ಊರಾಚೆ ಇರೋ ಪಾಳ್ಮನೆ ಹತ್ರ ಬರ್ಬೇಕಂತೆ. ನೀ ಬರ್ಬೇಕಾದ್ರೆ ತಲೆ ಗೋಣಿ ಚೀಲ ಹಾಕೊಂಡ್ ಬರ್ಬೇಕಂತೆ. ಇಂದ್ರಿ ಗೋಪಿ, ಆಗ್ತಾ ಇರೋ ಮದ್ವೆನ ಹೇಗೋ ತಪ್ಪಿಸ್ದೆ, ಆದ್ರೆ ಹುಲಿಗೆರೆಪುರಕ್ ಹೋಗೋದ್ನ ತಪ್ಸಕ್ಕಾಗ್ಕಿಲ್ಲ. ರಣ್ಕಾಟಿ ನಮ್ ಚಿಕ್ಕವನ್ ಊರ್ಗೋದ್ಮ್ಯಾಕೆ ನನ್ ಕೈ ಕಾಲ್ ಕಟ್ಟಾದ್ರೂ ನನ್ ಕತ್ತಕ್ ತಾಳಿ ಕಟ್ಟೆ ಕಟ್ಟಿಸ್ತಾಳೆ, ಆಮೇಲೆ ಖಂಡಿತ ಈ ಭೂಮಿ ಮೇಲಿರಲ್ಲ. ನಾನ್ ಹೆಣ ಆಗ್ಬೇಕಾದ್ರೂ ಅದ್ ನಿನ್ನ ಹೆಂಡತಿಯಾಗ್ ಮಾತ್ರ. ಈ ಕಾನೂನು, ನಮ್ ಬಂಧು, ನಮ್ ಬಳಗ ಇವಿಷ್ಟು ನಮ್ನೇನು ಮಾಡ್ದಿರೋ ತರ ಒಂದ್ ದಾರಿ ಇದೆ.